ಬಳ್ಳಾರಿ ಸಂಸದ ದೇವೇಂದ್ರಪ್ಪ ಮಗನ ವಿರುದ್ಧ ವಂಚನೆ ಕೇಸ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ದೇವೇಂದ್ರಪ್ಪ ಪುತ್ರ ರಂಗನಾಥ್ ವಿರುದ್ಧ ಮೋಸ ವಂಚನೆ ಆರೋಪ ಕೇಳಿ ಬಂದಿದೆ ಬೆಂಗಳೂರು ಮೂಲದ ಯುವತಿಗೆ ವಂಚನೆ ಮಾಡಿದ್ದಾರೆ ಅನ್ನುವಂತ ಗಂಭೀರ ಆರೋಪವನ್ನು ಮಾಡಲಾಗಿದೆ ಮೈಸೂರಿನಲ್ಲಿ ಲೆಕ್ಚರರ್ ಆಗಿರುವ ಸಂಸದರ ಮಗ ರಂಗನಾಥ್ ಯುವತಿಯನ್ನ ಈತ ಲೈಂಗಿಕವಾಗಿ ಬಳಕೆ ಮಾಡಿಕೊಂಡಿದ್ದಾನೆ ದುರ್ಬಳಕೆ ಮಾಡಿಕೊಂಡಿದ್ದಾನೆ ಅನ್ನುವಂತ ಆರೋಪ ಮಾಡಲಾಗ್ತಾ ಇದೆ ಬೆಂಗಳೂರಿನ ಬಸವನಗುಡಿ ಮಹಿಳಾ ಠಾಣೆಯಲ್ಲಿ ಈ ಕುರಿತು ಎಫ್ಐಆರ್ ದಾಖಲಾಗಿದೆ ಒಂದೂವರೆ ವರ್ಷದ ಹಿಂದೆ ಪಾರ್ಟಿ ಒಂದರಲ್ಲಿ ಯುವತಿ ಪರಿಚಯ ಆಗಿದ್ರಂತೆ 42 ವರ್ಷದ ರಂಗನಾಥ್ಗೆ 24 ವರ್ಷದ ಯುವತಿ ಜೊತೆಗೆ ಲವ್ ಆಗಿತ್ತಂತೆ ಮೈಸೂರಿನ ಹೋಟೆಲ್ನಲ್ಲಿ ಲೈಂಗಿಕ ಸಂಪರ್ಕವನ್ನ ನಡೆಸಿದೀವಿ ಅನ್ನುವಂತ ಆರೋಪವನ್ನ ಸಹ ಮಾಡಲಾಗಿದೆ ರಂಗನಾಥ್ ವಿಚಾರವನ್ನ ತಂದೆ ದೇವೇಂದ್ರಪ್ಪ ಗಮನಕ್ಕೆ ತಂದಿದ್ರಂತೆ ಯುವತಿ ಆದರೆ ಯುವತಿ ವಿರುದ್ಧ ದೇವೇಂದ್ರಪ್ಪ ಗರಂ ಆಗಿದ್ರಂತೆ ಸಂಸದರ ಮಗನಿಂದ ಯುವತಿ ಮೇಲೆ ಪ್ರತಿ ದೂರು ದಾಖಲು ಮಾಡಲಾಗಿದೆ ವಂಚನೆ ಕೇಸ್ನಲ್ಲಿ ಯುವತಿ ಮೇಲೆ ಪ್ರತಿ ದೂರನ್ನ ದಾಖಲಿಸಿದ್ದಾರೆ ಮೈಸೂರಿನ ವಿಜಯನಗರ ಸ್ಟೇಷನ್ಗೆ ದೂರನ್ನ ಕೊಟ್ಟಿದ್ದಾರೆ ಶ್ರೀನಿವಾಸ್ ಮೂಲಕ ಯುವತಿಯ ಪರಿಚಯ ಆಗಿತ್ತು ಯುವತಿ ನನಗೆ ಬೆದರಿಸಿ ಹಣ ಕೇಳಿದ್ದಾರೆ ನಾನು ಭಯದಿಂದ 32500 ರೂಪಾಯಿಯನ್ನ ಕೊಟ್ಟಿದ್ದೇನೆ ಅಂತ ಹೇಳಿ ಪ್ರತಿ ದೂರನ್ನ ದಾಖಲು ಮಾಡಿದ್ದಾರೆ ಯುವತಿ ಸ್ನೇಹಿತ ನನ್ನಿಂದ 15 ಲಕ್ಷ ಹಣವನ್ನ ಕೇಳಿದಾನೆ ಕನಿಷ್ಠ 10 ಲಕ್ಷ ಕೊಡಿ ಅಂತ ಹೇಳಿ ಬೇಡಿಕೆಯನ್ನ ಇಟ್ಟಿದ್ದಾರಂತೆ ಹಣ ಕೊಡು ಇಲ್ಲ ಯುವತಿ ನಿನ್ನ ಸಹವಾಸಕ್ಕೆ ಬರಲ್ಲ ಅಂತ ಹೇಳಿದಾರಂತೆ ಅಂದ್ರೆ ನೀವು ಹಣವನ್ನ ಕೊಟ್ರೆ ಯುವತಿ ನಿಮ್ಮ ಸಹವಾಸಕ್ಕೆ ಬರಲ್ಲ ಅಂತ ಹೇಳಿ ಯುವತಿಯ ಸ್ನೇಹಿತ 15 ಲಕ್ಷಕ್ಕೆ ಅಂದ್ರೆ 10 ಲಕ್ಷಕ್ಕೆ ಬೇಡಿಕೆಯನ್ನ ಇಟ್ಟಿದ್ದ ಈ ವಿಚಾರ ಈಗ ಬೆಳಕಿಗೆ ಬರ್ತಾ ಇದೆ ಈಗ ಯಾವಾಗ ಯುವತಿ ರಂಗನಾಥ್ ವಿರುದ್ಧವಾಗಿ ಎಫ್ಐಆರ್ ದಾಖಲು ಮಾಡಿದ್ರೋ ಈಗ ರಂಗನಾಥ್ ಅವರು ಕೂಡ ಯುವತಿಯ ವಿರುದ್ಧವಾಗಿ ಈಗ ಕೇಸನ್ನ ದಾಖಲು ಮಾಡಲಾಗಿರುವಂತದ್ದು ಯುವತಿ ಸ್ನೇಹಿತ ನನ್ನಿಂದ 15 ಲಕ್ಷ ಹಣವನ್ನ ಕೇಳಿದಾನೆ ಕನಿಷ್ಠ 10 ಲಕ್ಷವನ್ನಾದರೂ ಕೊಡಿ ಅಂತ ಹೇಳಿ ಆ ಯುವಕ ಬೇಡಿಕೆಯನ್ನ ಇಟ್ಟಿದ್ದಂತೆ ಹಣ ಕೊಡು ಯುವತಿ ನಿನ್ನ ಸಹವಾಸಕ್ಕೆ ಬರಲ್ಲ ಅಂತ ಹೇಳಿದ್ರಂತೆ ಯುವತಿ ಜೊತೆಗಿನ ಫೋಟೋ ಹಾಗೂ ಸಂಭಾಷಣೆಯನ್ನ ನಿನ್ನ ಪತ್ನಿಗೆ ಕಳಿಸ್ತೀನಿ ಅಂತ ಹೇಳಿ ಬೆದರಿಕೆ ಸಹ ಹಾಕಿದ್ರಂತೆ ಹಣ ಕೊಡಬೇಕು ಅಂತ ಜೀವ ಬೆದರಿಕೆ ಹಾಕಿದ್ರು ಜಾತಿ ನಿಂದನೆ ಮಾಡಿದ್ರು ಅಂತ ರಂಗನಾಥ್ ದೂರಿನಲ್ಲಿ ಉಲ್ಲೇಖ ಮಾಡಿದ್ದಾರೆ ಸಂಸದರ ಮಗ ಕೊಟ್ಟಂತಹ ದೂರಿನ ಮೇಲೆ ಯುವತಿ ಹಾಗೂ ಆಕೆ ಸ್ನೇಹಿತರ ವಿರುದ್ಧ ಎಫ್ಐಆರ್ ಆಗಿದೆ ಸಹಜವಾಗಿ ಇಂತ ಕೇಸ್ಗಳಲ್ಲಿ ಹೀಗೆ ಆಗೋದು ಇವಾಗ ಒಬ್ಬ ಸಂಸದರ ಮಗ ಈ ರೀತಿಯಾದಂತಹ ಗಂಭೀರ ಆರೋಪದಿಂದ ಒಂದು ಆರೋಪವನ್ನು ಎದುರಿಸ್ತಿದ್ದಾರೆ ಅಂತ ಹೇಳಿದ್ರೆ ಸೊ ಇದನ್ನು ಯಾವ ರೀತಿಯಾಗಿ ಪೊಲೀಸರು ತನಿಖೆಯನ್ನು ನಡೆಸ್ತಾರೆ ಅಥವಾ ಯುವತಿಗೆ ಯಾವ ರೀತಿಯಾದಂತಹ ನ್ಯಾಯವನ್ನು ಕೊಡಿಸ್ತಾರೆ ಅಥವಾ ಯುವತಿ ವಿರುದ್ಧವಾಗಿ ಈಗ ರಂಗನಾಥ್ ಅವರು ಕೂಡ ಪ್ರತಿ ದೂರನ್ನು ಕೊಟ್ಟಿರುವಂಥದ್ದು ಯುವತಿ ಈಗಾಗಲೇ ದೂರನ್ನು ದಾಖಲು ಮಾಡಿದ್ರು ಪ್ರೀತಿ ಹೆಸರಲ್ಲಿ ನನಗೆ ವಂಚನೆ ಮಾಡಿದ್ದಾರೆ ಅಂತ ಹೇಳಿ ಇವಾಗ ಇವರು ಕೂಡ ಆರೋಪಗಳನ್ನು ಮಾಡ್ತಾ ಯುವತಿ ವಿರುದ್ಧವಾಗಿ ಎಫ್ಐಆರ್ ದಾಖಲು ಮಾಡಿದ್ದಾರೆ ಎಸ್ಸಿ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಗಂಗಾಧರ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ಗಂಗಾಧರ್ ಇವರು ಎಷ್ಟು ವರ್ಷಗಳಿಂದ ಪ್ರೀತಿ ಮಾಡ್ತಿದ್ರಂತೆ ಇವರು ಎಲ್ಲಿ ಹೇಗೆ ಪರಿಚಯ ಮಾಡ್ಕೊಂಡ್ರಂತೆ ಆಗ ಯುವತಿ ಎಷ್ಟು ಹಣಕ್ಕೆ ಬೇಡಿಕೆ ಇಟ್ಟಿದ್ಲಂತೆ ಏನ್ ವಿಚಾರಗಳು ಬೆಳಕಿಗೆ ಬರ್ತಾ ಇದೆ ಸದ್ಯಕ್ಕೀಗ ಚೈತ್ರ ಮದುವೆ ಆಗುವುದಾಗಿ ನಂಬಿಸಿ ಜೊತೆ ಆತ್ಮೀಯವಾಗಿ ಸಲುಗೆಯನ್ನ ಬೆಳೆಸಿ ಈಗ ಮದುವೆ ಆಗುವುದಿಲ್ಲ ಅಂತೇಳಿ ನಂಬಿಸಿ ಮೋಸ ಮಾಡಿದ್ದಾರೆ ಅಂತೇಳಿ ಗಂಭೀರವಾದಂತ ಆರೋಪವನ್ನ ಸಂಸದರಾಗಿರುವಂತಹ ದೇವೇಂದ್ರಪ್ಪರ ಮಗ ರಂಗನಾಥ್ ಅವರ ಮೇಲೆ ಸಂತ್ರಸ್ತ ಯುವತಿ ಆರೋಪವನ್ನ ಮಾಡಿ ಜೊತೆಗೆ ಈಗಾಗಲೇ ಬಸವನಗುಡಿ ಮಹಿಳಾ ಪೊಲೀಸ್ ಠಾಣೆಯಲ್ಲಿ ಒಂದು ದೂರನ್ನು ಕೊಟ್ಟು ಅದು ಎಫ್ಐಆರ್ ಕೂಡ ದಾಖಲಾಗಿರುವಂತದ್ದು ಅದರಲ್ಲಿ ಪ್ರಮುಖವಾಗಿ ಕಳೆದ 1 ವರ್ಷದ ಹಿಂದೆ ಅವರು ಪರಿಚಯ ಆಗಿದ್ರು ಆ ಸದ್ಯ ಸ್ನೇಹಿತರ ಮೂಲಕ ರಂಗನಾಥ್ ಪರಿಚಯ ಆಗಿದ್ದು ಅನಂತರ ನಮ್ಮಿಬ್ಬರ ನಡುವೆ ಒಂದು ಪರಿಚಯ ಆತ್ಮೀಯವಾಗಿ ಸಲುಗೆ ಬೆಳೀತು ಅನ್ನೋ ಸಲುಗೆ ಬೆಳೆಸಿ ನಂತರ ಮದುವೆ ಆಗುತ್ತಾಗಿ ಹೇಳಿ ನನ್ನ ಜೊತೆ ಲೈಂಗಿಕ ಸಂಪರ್ಕವನ್ನ ಮಾಡಿಕೊಂಡಿದ್ದಾರೆ ಅಂತ ನಂತರ ಈ ರೀತಿಯ ಬೆಳವಣಿಗೆಗಳಾದಂತ ಬಳಿಕ ಅವರು ನನ್ನನ್ನು ಅವಾಯ್ಡ್ ಮಾಡ್ತಾ ಇದ್ರು ಹೀಗಾಗಿ ಮದುವೆ ಆಗಬೇಕಾದ್ದು ಅಂತ ಕೇಳಿದ ಸಂದರ್ಭದಲ್ಲಿ ಅವರು ನನ್ನನ್ನು ಬೈದು ದೂರ ಮಾಡಿದ್ದಾರೆ ಅಂತೇಳಿ ಒಂದು ಆರೋಪವನ್ನ ಮಾಡ್ತಾ ಇರುವಂತದ್ದು ಇದರ ಜೊತೆಯಲ್ಲಿ ಈಗ ಮತ್ತೊಂದು ಕಡೆ ಈಗ ವಿಜಯನಗರ ಮೈಸೂರು ವಿಜಯನಗರ ಪೊಲೀಸ್ ಠಾಣೆಯಲ್ಲಿ ರಂಗನಾಥ್ ಅವರು ಒಂದು ಎಫ್ಐಆರ್ ಅನ್ನು ದಾಖಲು ಮಾಡಿದ್ದಾರೆ ಯುವತಿ ನನ್ನನ್ನು ಬ್ಲಾಕ್ ಮೇಲ್ ಮಾಡ್ತಾ ಇದ್ದಾರೆ ಅವರ ಸ್ನೇಹಿತರ ಜೊತೆ ಕೂಡಿ ನನ್ನನ್ನು ಬ್ಲಾಕ್ ಮೇಲ್ ಮಾಡಿ 15 ಲಕ್ಷಕ್ಕೆ ಡಿಮ್ಯಾಂಡ್ ಇಟ್ಟಿದ್ದಾಳೆ ಅಂತೇಳಿ ಒಂದು ಈಗ ಅಲ್ಲಿ ಕೌಂಟರ್ ಕಂಪ್ಲೇಂಟ್ ಅನ್ನು ಕೊಟ್ಟು ಅದು ಎಫ್ಐಆರ್ ಕೂಡ ದಾಖಲಾಗಿದೆ ಅದರಲ್ಲಿ 15 ಲಕ್ಷದ ಪರವಾಗಿ 10 ಲಕ್ಷನಾದ್ರೂ ಕೊಡಬೇಕು ಅಂತೇಳಿ ಅವರ ಶ್ರೀನಿವಾಸ ಅವರನ್ನ ಕಳಿಸ್ಕೊಟ್ಟಿದ್ರು ಸಂದು ಯುವತಿ ಅಂತೇಳಿ ಅವರು ಆರೋಪ ಮಾಡ್ತಾ ಇರುವಂತದ್ದು ಇದರ ವಿಚಾರವಾಗಿ ನ್ಯೂಸ್ 18 ಕನ್ನಡ ಜೊತೆ ಮಾತನಾಡುವಂತ ಸಂದರ್ಭದಲ್ಲಿ ಸಂತ್ರಸ್ತ ಯುವತಿ ಹೇಳ್ತಾ ಇರುವಂತದ್ದು ನಾನು ಯಾವುದೇ ರೀತಿ ಬ್ಲಾಕ್ ಮೇಲ್ ಮಾಡಿಲ್ಲ ಜಾತಿ ನಿಂದನೆಯನ್ನ ಮಾಡಿಲ್ಲ
ನಾನು ಮನೆಯನ್ನ ಲೀಸ್ ಹಾಕೊಡು ಅಂತ ಹೇಳಿ ಅವರಿಗೆ ಹಣ ಇಟ್ಟು ಹೇಳಿದ್ದು ನಿಜ ನನ್ನ ಅಣ್ಣನ ಸಮನಾಗಿ ಹೇಳಿರುವಂತದ್ದು ಅಂತ ಹೇಳಿ ಅವರು ಆರೋಪ ಆ ಒಂದು ಹೇಳಿಕೆಯನ್ನ ಕೊಟ್ಟಿರುವಂತದ್ದು ನ್ಯೂಸ್ ಏಟಿಕ್ ಜೊತೆ ಮಾತನಾಡುವಾಗ ಅದಲ್ಲದೆ ನಮ್ಮ ಅವರು ಮದುವೆ ಆಗಿರುವಂತ ವಿಚಾರ ನನಗೆ ಗೊತ್ತೇ ಇರಲಿಲ್ಲ ಆನಂತರ ಅವರಿಗೆ ಮದುವೆ ಆಗಿರುವಂತ ವಿಚಾರ ಗೊತ್ತಾಯಿತು ನನ್ನ ನ್ಯಾಯ ನನಗೆ ನ್ಯಾಯ ಬೇಕಿರುವಂತದ್ದು ಅವರು ನನ್ನನ್ನ ಮದುವೆ ಆಗಬೇಕು ಸೆಕೆಂಡ್ ವೈಫ್ ಆಗಿ ಕೂಡ ನಾನು ಇರ್ತೀನಿ ನನ್ನ ಎಲ್ಲಾ ರೀತಿಯಾಗಿ ಅವರು ಬಳಕೆ ಮಾಡ್ಕೊಂಡು ಈಗ ಕೈ ಬಿಟ್ಟು ಈಗ ನನ್ನ ಮೇಲೆ ಈ ರೀತಿಯ ಒಂದು ಆರೋಪವನ್ನ ಮಾಡ್ತಾ ಇದ್ದಾರೆ ನಾನು ಯಾವುದೇ ಕಾರಣಕ್ಕೂ ಬಿಡೋದಿಲ್ಲ ಅಂತ ಹೇಳಿ ಈಗ ಅವರು ನ್ಯೂಸ್ ಏಟಿಂಗ್ ಕನ್ನಡದ ಜೊತೆ ಮಾತನಾಡುವ ಸಂದರ್ಭದಲ್ಲಿ ಇವೆಲ್ಲ ಮಾತುಗಳನ್ನು ಹೇಳ್ತಾ ಇರುವಂತದ್ದು ನಿಜಕ್ಕೂ ಕೂಡ ಹಣಕ್ಕೆ ಬೇಡಿಕೆ ಇಟ್ಟಿದ್ದೇ ಆದಲ್ಲಿ ಇವತ್ತಿಗಿಂತ ಮೊದಲೇ ಇವರು ದೂರನ್ನ ದಾಖಲು ಮಾಡಬಹುದಾಗಿತ್ತಲ್ಲ ಯಾಕೆ ವೇಟ್ ಮಾಡ್ತಿದ್ರಂತೆ ಎಸ್ ಪ್ರಮುಖವಾಗಿ ಇದೊಂದು ಅನುಮಾನ ಮತ್ತೆ ಇದೊಂದು ಸಂಶಯ ಕೂಡ ಸಾಕಷ್ಟು ಬರುವಂತದ್ದು ಅನುಮಾನಗಳು ಈ ಒಂದು ಪ್ರಕರಣದಲ್ಲಿ ಸಹಜವಾಗಿ ಬರುತ್ತೆ ಒಂದು ಕಡೆ ಯುವತಿ ಹೇಳ್ತಾರುವಂತದ್ದು ಮೊದಲೇ ನಾವು ಸೆಟಲ್ಮೆಂಟ್ ಮಾಡ್ಕೊಳ್ಳೋಣ ಯಾವುದೇ ರೀತಿ ಸಮಸ್ಯೆ ಆಗಬಾರದು ರೀತಿಯಲ್ಲಿ ನಾವು ಚೆನ್ನಾಗಿ ಇರೋಣ ಅನ್ನೋ ರೀತಿಯಲ್ಲಿ ಆ ಇತ್ತ ಬೆಳವಣಿಗೆಗಳ ಮಧ್ಯೆಯೇ ಅವರು ಆ ರಾಜಸಂಧಾನಕ್ಕೆ ಮುಂದಾಗಿದ್ದಾರೆ ಆನಂತರ ಬೆಳವಣಿಗೆಯಲ್ಲಿ ಅವರು ಆ ಮದುವೆ ಆಗೋದಾಗಿ ಹೇಳಿ ನಂತರ ಯಾವುದೇ ರೀತಿ ನಮ್ಮನ್ನ ಕೈಬಿಟ್ಟಂತ ಹಿನ್ನೆಲೆಯಲ್ಲಿ ನಾನು ಬಂದು ಬಸನಗುಡಿ ಮಹಿಳಾ ಠಾಣೆಯಲ್ಲಿ ದೂರನ್ನ ಕೊಟ್ಟಿದ್ದೇನೆ ಅಂತ ಹೇಳಿ ಆದ್ರೆ ಇವೆಲ್ಲ ಈ ಬ್ಲ್ಯಾಕ್ ಮೇಲ್ ಪ್ರಾರಂಭವಾದಂತ ಬಳಿಕ ನಾನು ತಡವಾಗಿ ಬಂದು ಪೊಲೀಸ್ ಠಾಣೆಗೆ ಕಂಪ್ಲೇಂಟ್ ಅನ್ನು ಕೊಡ್ತಾ ಇದ್ದೀನಿ ಅಂತ ಹೇಳಿ ಅಲ್ಲಿ ಉಲ್ಲೇಖವನ್ನ ಕೈನೋ ರಂಗನಾಥ್ ಅವರು ಕಂಪ್ಲೇಂಟ್ ಅಲ್ಲಿ ಉಲ್ಲೇಖವನ್ನ ಮಾಡುವಂತದ್ದು ಜೊತೆಗೆ ನಮ್ಮ ತಮ್ಮ ಜೊತೆ ಇರುವಂತಹ ಫೋಟೋಗಳನ್ನ ಪತ್ನಿಗೆ ಕಳಿಸೋದಾಗಿ ಬೆದರಿಕೆಯನ್ನ ಕೂಡ ಹಾಕ್ತಿದ್ದಾರೆ ಅಂತ ಹೇಳಿ ಅವರು ರಂಗನಾಥರ ಆರೋಪವನ್ನ ಮಾಡ್ತಾರೆ ಆದ್ರೆ ಈ ರಂಗನಾಥರ ಆರೋಪವನ್ನ ಈಗ ಯುವತಿ ಕೂಡ ನಿರಾಕರಿಸಿರುವಂತದ್ದು ನೋಡಿ ನಾನು ಯಾವುದೇ ರೀತಿ ಜಾತಿ ನಿಂದನೆ ಆಗಿರಬಹುದು ಅಥವಾ ಅವರಿಗೆ ಹಣವನ್ನ ಕೇಳಿದ್ದು ನಿಜ ನಾನು ಹಣವನ್ನ ಕೇಳಿಬಂತದ್ದು ಬಾಡಿಗೆ ಮನೆ ಲೀಸ್ಗೆ ಹಾಕೋಸ್ಕರ ನನಗೆ ಮದುವೆ ಆಗೋ ಆಗ್ತೀನಿ ಅಂತ ಹೇಳಿದ್ರು ಬಾಡಿಗೆ ಲೀಸ್ಗೆ ಹಾಕೊಡಿ ನಮ್ಗೆ ಕೂಡ ಜೀವನ ಮಾಡ್ಕೊಡ್ಬೇಕು ನಿಮ್ ಜೊತೆ ಇದ್ದೀನಲ್ವಾ ಅಂತ ಹೇಳಿ ನನ್ನನ್ನು ಅವರನ್ನ ಹಣ ಕೇಳಿದ್ದು ನಿಜ ನಮ್ಮ ಅಣ್ಣ ಅವರು ಹಣನ ಕೇಳಿದ್ದಾರೆ ಆದ್ರೆ ಇವರು ಅದನ್ನ ಬೇರೆ ರೀತಿಯಾಗಿ ಬಳಕೆ ಮಾಡಿಕೊಂಡು ನನ್ನ ಮೇಲೆ ನನ್ನನ್ನ ತೇಜೋವಧೆ ಮಾಡುವಂತ ಕೆಲಸವನ್ನ ಅವ್ರು ಮಾಡ್ತಾ ಇದ್ದಾರೆ ಅಂತ ಹೇಳಿ ನ್ಯೂಸ್ ಏಟಿಂಗ್ ಕಣ್ಣ ಜೊತೆ ಮಾತನಾಡುವಾಗ ಏನು ಈಗ ಯುವತಿ ಹೇಳ್ತಾ ಇರುವಂತದ್ದು ಸದ್ಯ ಈಗ ಒಂದು ಕಡೆ ಮಹಿಳಾ ಇಲ್ಲಿ ಮಹಿಳಾ ಸ್ಥಾನದಲ್ಲಿ ಎಫ್ಐಆರ್ ಹಾಕಿದೆ ಅದ್ರ ಬಗ್ಗೆ ಪ್ರಕರಣ ತನಿಖೆ ನಡೀತಾ ಇದೆ ಮತ್ತೊಂದು ಕಡೆ ವಿಜಯನಗರದಲ್ಲೂ ಕೂಡ ಆಗಿರುವಂತದ್ದು ಈ ಒಂದು ಪ್ರಕರಣ ಯಾವ ಮಜಲನ್ನ ಪಡ್ಕೊಳ್ಳುತ್ತೆ ಅಂತ ನೋಡಬೇಕಾಗುತ್ತೆ ಒಂದು ಕಡೆ ಅನುಮಾನ ಮತ್ತೊಂದು ಕಡೆ ಸಂಶಯ ಸಾಕಷ್ಟು ಈ ಒಂದು ಪ್ರಕರಣದಲ್ಲಿ ಬರುವಂತದ್ದು ಚೈತ್ರ ಗಂಗಾಧರ್ ಈಗ ಪೊಲೀಸರು ಯಾವೆಲ್ಲ ಆಂಗಲ್ ನಲ್ಲಿ ವಿಚಾರಣೆ ಮಾಡ್ತಿದ್ದಾರೆ ಈ ವಿಚಾರವಾಗಿ ಯುವತಿಯನ್ನ ಅಥವಾ ರಂಗನಾಥ್ ಅವರನ್ನ ವಿಚಾರಣೆಗೆ ಒಳಪಡಿಸಿದ್ದಾರಾ ಅಥವಾ ಯಾರನ್ನಾದ್ರೂ ಬಂಧಿಸಲಿಕ್ಕೆ ಮುಂದಾಗಿದ್ದಾರಾ ಚೈತ್ರ ಈ ಪ್ರಕರಣ ಸಂಬಂಧಪಟ್ಟಂತೆ ಇನ್ನೂ ಕೂಡ ಯಾರನ್ನು ಕೂಡ ಕಸ್ಟಡಿಗೆ ಪಡ್ಕೊಳ್ಳುವಂತದ್ದಾಗಿರಬಹುದು ಅಥವಾ ವಿಚಾರಣೆ ಮಾಡುವಂತಹ ಪ್ರಕ್ರಿಯೆಗಳಿಗೆ ಇನ್ನೂ ಕೂಡ ಮುಂದಾಗಿಲ್ಲ ಈಗ ಈ ಒಂದು ಪ್ರಕರಣ ಈ ಬೆಳಕಿಗೆ ಏನು ಅವರು ಈಗ ಇಲ್ಲಿ ಕೊಟ್ಟಿರುವಂತಹ ಒಂದು ಸ್ಟೇಟ್ಮೆಂಟ್ ಏನಿದೆ ಅದಕ್ಕೆ ಸೂಕ್ತವಾದಂತಹ ಡಾಕ್ಯುಮೆಂಟ್ಸ್ ಅನ್ನು ಕೊಡಬೇಕಾಗುತ್ತೆ ಈಗ ಮಹಿಳಾ ಪೊಲೀಸ್ ಠಾಣೆ ಇರುವಂತವರು ಅವರು ಕೂಡ ಈಗ ರಂಗನಾಥ್ ಅವರನ್ನ ಸಂಪರ್ಕ ಮಾಡಿರುವಂತದ್ದು ಅವರನ್ನು ಕೂಡ ವಿಚಾರಣೆಗೆ ಬರಬೇಕು ಅಂತ ಹೇಳಿ ಅವ್ರಿಗೂ ಕೂಡ ಸೂಚನೆಯನ್ನ ಕರೆದಿದ್ದಾರೆ ಈ ತರ ಗಂಭೀರವಾದಂತ ಆರೋಪ ಇದೆ ತಮ್ಮ ಮೇಲೆ ಅಂತೇಳಿ ಈಗ ಅದಕ್ಕೆ ಸಂಬಂಧ ಯುವತಿ ಕೂಡ ಸಂಸದ ದೇವೇಂದ್ರಪ್ಪ ಅವರನ್ನ ಮೀಟ್ ಮಾಡಿ ಈ ವಿಚಾರವನ್ನ ಅವರ ಗಮನಕ್ಕೆ ತಂದಿದ್ರಂತೆ ಅವಾಗ ಬೆದರಿಕೆ ಕೂಡ ಹಾಕಿದ್ರಂತೆ ಈ ವಿಚಾರ ಕೂಡ ಇದೀಗ ದೇವೇಂದ್ರಪ್ಪ ಅವರಿಗೆ ಕಂಟಕವಾಗಿ ಪರಿಣಮಿಸುವಂತಹ ಸಾಧ್ಯತೆ ಇದೆಯಾ ಚಿತ್ರ ಪ್ರಮುಖವಾಗಿ ಅವರು ನ್ಯೂಸ್ ಏಟಿಂಗ್ ಜೊತೆ ಮಾತನಾಡುವಾಗ ಈ ಒಂದು ಅಂಶವನ್ನ ಕೂಡ ಹೇಳುವಂತದ್ದು ನಾವಿಬ್ಬರೂ ಕೂಡ ಇತರ ಜೊತೆ ಇದ್ದಂತಹ ವಿಚಾರವನ್ನ ನಾವು ಮದುವೆ ಆಗ್ತಾರೆ ಅಂತೇಳಿ ಮಗ ನಿಮ್ಮ ಮಗ ಮೋಸ ಮಾಡ್ತಾ ಇದ್ದಾನೆ ಅನ್ನೋ ವಿಚಾರವನ್ನ ಸಂಸದ ದೇವೇಂದ್ರಪ್ಪ ಅವರ ಗಮನಕ್ಕೆ ತಂದಂತಹ ಸಂದರ್ಭದಲ್ಲಿ ಅವರು ಯಾವುದೇ ರೀತಿ ರಿಯಾಕ್ಟ್ ಅನ್ನ ಮಾಡಿಲ್ಲ ಅವರು ನಮ್ಮನ್ನ ಇನ್ನೂ ಕೂಡ ನಿರ್ಲಕ್ಷ್ಯದ ರೀತಿಯಲ್ಲಿ ನೀವಿಬ್ರು ಏನಾದರೂ ಮಾಡ್ಕೊಳ್ಳಿ ನನಗೇನು ತೊಂದರೆ ಇಲ್ಲ ಅನ್ನೋ ರೀತಿಯಲ್ಲಿ ಅವರು ಒಂದು ಕೆಟ್ಟ ಒಂದು ರೀತಿಯಲ್ಲಿ ನನ್ನ ನೋಡಿ ಅಲ್ಲಿಂದ ಬೈದು ಬೆದರಿಕೆಯನ್ನು ಹಾಕಿ ಕಳಿಸಿದ್ದಾರೆ ಅಂತೇಳಿ ಅವರು ಏನು ಸಂತ್ರಸ್ತ ಯುವತಿ ಹೇಳ್ತಾ ಇರುವಂತದ್ದು ಆದ್ರೆ ಈ ಪ್ರಕರಣದಲ್ಲಿ ಪ್ರಮುಖವಾಗಿ ದೇವೇಂದ್ರಪ್ಪ ಏನು ಸಂಸದರಿಗೆ ಮೊದಲೇ ವಿಚಾರ ಗೊತ್ತಿತ್ತ ಆನಂತರ ಈ ಒಂದು ವಿಚಾರ ಬೆಳಕಿಗೆ ಬಂದಿರುವಂತದ್ದ ಅಥವಾ ಈ ಯುವತಿ ಹೇಳ್ತಾ ಇರುವಂತ ಆರೋಪ ನಿಜಕ್ಕೂ ಅದು ನಿಜನಾ ಅಥವಾ ಅವರನ್ನ ಭೇಟಿ ಮಾಡುವಂತ ಸಂದರ್ಭದಲ್ಲಿ ಅವರೇನಾದ್ರೂ ಬೇರೆ ಏನಾದ್ರೂ ಬೆಳವಣಿಗೆಗಳು ಆಗಿದ್ವು ಅನ್ನೋದು ಕೂಡ ತನಿಖೆ ಬಳಿಕ ಅಷ್ಟೇ ಗೊತ್ತಾಗಬೇಕಾಗಿದೆ ಈಗ ಮೊದಲನೇದಾಗಿ ಎಂಪಿ ಅವರನ್ನ ಏನು ಅದು ವಿಚಾರಣೆ ಕರೆಯೋದಾಗಲಿ ಅಥವಾ ಏನು ಆಗುವ ಈ ಒಂದು ಬೆಳವಣಿಗೆ ಸಂದರ್ಭ ಆಗುದಿಲ್ಲ ವಿಚಾರಣಾ ಹಂತದಲ್ಲಿ ಅವರ ಏನು ಒಂದು ಟೆಕ್ನಿಕಲ್ ಎವಿಡೆನ್ಸ್ ಗಳನ್ನ ಪರಿಗಣಿಸಿಕೊಂಡು ಅನಂತರ ಅವರನ್ನ ವಿಚಾರಣೆ ಮಾಡಬಹುದು ಆದ್ರೆ ಈಗ ಮೊದಲನೇದಾಗಿ ಇಬ್ಬರನ್ನು ಕೂಡ ವಿಚಾರಣೆಯನ್ನ ಮಾಡ್ತಾರೆ ಒಂದು ವೇಳೆ ಏನಾದ್ರೂ ಇದರಲ್ಲಿ ರಂಗನಾಥ್ ಅವರ ಆರೋಪ ಸಾಬೀತೇ ಆದಲ್ಲಿ ಅಥವಾ ಯುವತಿ ಏನಾದ್ರೂ ಅವರ ಮೇಲೆ ಬೇರೆ ಇದರಲ್ಲಿ ಆರೋಪ ಸಂಬಂಧಪಟ್ಟಂತೆ ಅವರನ್ನ ವಿಚಾರಣೆ ಮಾಡಿದ ಸಂದರ್ಭದಲ್ಲಿ ಅದಕ್ಕೆ ಸೂಕ್ತ ದಾಖಲೆಗಳನ್ನ ಮತ್ತೆ ಅದಕ್ಕೆ ಎವಿಡೆನ್ಸ್ ಅನ್ನ ಕೊಟ್ಟಂತಹ ಸಂದರ್ಭಗಳಲ್ಲಿ ಆರೋಪಿ ರಂಗನಾಥರನ್ನು ಕೂಡ ಬಂಧನ ಮಾಡುವಂತಹ ಸಾಧ್ಯತೆಗಳಿರುತ್ತೆ ಆದ್ರೆ ಈಗ ಎವಿಡೆನ್ಸ್ ಅನ್ನ ಮಾಡುವ ಕಲೆಕ್ಟ್ ಮಾಡುವಂತದ್ದು ಜೊತೆಗೆ ಹೇಳಿಕೆಗಳನ್ನ ದಾಖಲು ಮಾಡಿಕೊಳ್ಳುವಂತದ್ದು ಇಂಪಾರ್ಟೆಂಟ್ ಆಗುತ್ತೆ ಚೈತ್ರ ಓಕೆ ಧನ್ಯವಾದಗಳು ಗಂಗಾಧರ್ ತಮ್ಮೆಲ್ಲ ಮಾಹಿತಿಗಾಗಿ ಇನ್ನು ಇದೇ ವಿಚಾರವಾಗಿ ಈಗ ದೇವೇಂದ್ರಪ್ಪ ಹಾಗೆ ಅವರ ಮಗ ರಂಗನಾಥ್ ಹಾಗೆ ಸಂತ್ರಸ್ತ ಯುವತಿಯನ್ನ ಸಂಪರ್ಕ ಮಾಡಿದ್ವಿ ಬಟ್ ಯಾರು ಕೂಡ ಸಂಪರ್ಕಕ್ಕೆ ಸಿಗ್ತಾ ಇಲ್ಲ ನೋಡೋಣ ಮುಂದಿನ ಸಮಯದಲ್ಲಿ ಅಥವಾ ಅವರನ್ನ ಸಂಪರ್ಕ ಮಾಡೋದನ್ನ ಪ್ರಯತ್ನ ಪಡ್ತೀವಿ
ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂಆರ್ ಕೋಡ್ ಅನ್ನು ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ.